ನೀನ್ ಹೇಳೋದಿಕ್ಕೆ ನಾ ಕೇಳೋದಿಕ್ಕೆ ಇನ್ನೇನು ಉಳಿದಿಲ್ಲ. ಹೋಗು ಹೋಗು, ದುಡ್ಡು ತಗೊಂಬಾ. ವಾರದೊಳಗೆ ನನ್ನ ದುಡ್ಡು ನಂಗೆ ತಂದು ಕೊಟ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಈ ಸಲ ರಾಜ ಅವ್ರ ಹತ್ರ ಡೈರೆಕ್ಟ್ ಆಗಿ ಹೋಗ್ತೀನಿ. ಸಮಯ ತುಂಬಾ ಕಡಿಮೆ ಇದೆ, ಸಾಲ ಹೇಗ್ ತೀರಿಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬ್ರಹ್ಮಯ್ಯನವರೇ, ಬ್ರಹ್ಮಯ್ಯನವರೇ. ನಮಸ್ಕಾರ ಚಿಕ್ಕಿರ್ಮಾರೆ, ಬನ್ನಿ ಕೂತ್ಕೊಳ್ಳಿ. ಧನಲಕ್ಷ್ಮಿ ವರಲಕ್ಷ್ಮಿಯಲ್ಲಿ ಏನ್ ಯಜಮಾನ್ರೆ, ಏನಾದ್ರೂ ಹೇಳ್ಬೇಕಾ? ಅವ್ರಿಗೆಲ್ಲ ಬಿಡಿ, ನಿಮ್ಗೊಂದು ಶುಭ ಸಮಾಚಾರ ಹೇಳಬೇಕು ಅಂತ ಓಡಾಡ್ಕೊಂಡ್ ಬಂದೆ. ಶುಭ ಸಮಾಚಾರ ಏನ್ ಚಿಕ್ಕ ಯಜಮಾನ್ರೆ? ಆದ್ಮೇಲೆ ನನ್ನ ತವ್ರ ಮನೆಗೆ ಬಂದಿದ್ದೀನಿ, ನಮ್ಮವ್ರೆಲ್ಲರನ್ನು ನೋಡಕ್ ಹೋಗ್ತಿದ್ದೀನಿ. ನೆನ್ಸ್ಕೊಂಡ್ರೇನೆ ಆನಂದದಿಂದ ಕಣ್ಣೀರ್ ಬರ್ತದೆ. ಏನ್ ಬೇಕಿತ್ತಮ್ಮ? ಪ್ರಧಾನಮಂತ್ರಿ ಪದವಿ ಬೇಕು, ಕೊಡಿಸ್ತೀಯಾ ಏನು? ಮನೆಗೆ ಬಂದವ್ರನ್ನ ಏನ್ ಬೇಕು ಅಂತಲ್ಲ ಕೇಳೋದು, ಯಾರ್ ಬೇಕು ಯಾಕೆ ಬಂದ್ರಿ ಅಂತ ಕೇಳ್ಬೇಕು. ಓದಿಲ್ಲ ಬುದ್ಧಿ ಮೊದ್ಲೇ ಇಲ್ಲ, ನಿನ್ ಬುದ್ಧಿ ನಿನ್ ತರನೇ ಇದೆ, ಬಾ. ಅಮ್ಮ ಅಮ್ಮ ಅಮ್ಮ, ಯಾರು ಅಂತ ಕೇಳಿದ್ರು ಹಾಗೆ ಬರ್ತಾ ಇದ್ದೀರಲ್ಲ. ಅತ್ತೆ, ನಿಜವಾಗ್ಲೂ ನಮ್ಮ ಅತ್ತೆ ಬಂದಿದ್ದಾರಾ ಅಂತ ನನ್ನ ಕಣ್ಣನ್ನ ಸ್ವಲ್ಪ ಹೊತ್ತು ನಾನೇ ನಂಬೋಕಾಗ್ಲಿಲ್ಲ. ಎಷ್ಟು ಸಾರಿ ಫೋನ್ ಮಾಡಿ ಬರೋಕ್ ಹೇಳಿದ್ರು ನೀವು ಕನಿಷ್ಠ ಒಂದ್ ಸಾರಿನೂ ಬರಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀರಾ, ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ಹೇಗಿದ್ದೀರಾ ಅತ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸುಳ್ಳೆ ಆಗಿರುತ್ತೆ ರಾಜ್ ಬಹದ್ದೂರ್. ದೂರ ಆಗಿರೋ ನನ್ನ ಮಗಳನ್ನ ನೆನೆಸ್ಕೊಂಡು
ಇಷ್ಟು ದಿನ ನಾನು ಎಷ್ಟು ಕುಗ್ಗೋಗಿದ್ದೀನೋ ನಿನಗೂ ಗೊತ್ತು. ಆದ್ರೆ ಈ ಕ್ಷಣಕ್ಕೆ ಮಾತ್ರ ನಾನು ಚೆನ್ನಾಗಿದ್ದೀನಿ ರಾಜ ಬಹದ್ದೂರ್. ನನ್ನ ಕೈಯಲ್ಲೇ ಆಡಿಸಿ ಬೆಳೆಸಿ ದೊಡ್ಡೋನ್ ಮಾಡಿದ್ ನಿನ್ನ ಕಣ್ಣಾರೆ ನೋಡಿದ್ನಲ್ಲಪ್ಪ, ಸಂತೋಷವಾಗಿದೆ. ನನ್ನ ಮನಸ್ಸು ಆನಂದದಿಂದ ತುಂಬಾ ಹೋಗಿದೆ. ಅಮ್ಮ ವಸುಂಧರಾ ದೇವಿ. ಅಣ್ಣ ಅದಕ್ಕೆ ಚೆನ್ನಾಗಿದ್ದೀರಾ? ಏನಮ್ಮ ಬರ್ತೀನಿ ಅಂತ ಫೋನ್ ಕೂಡ ಮಾಡ್ಲಿಲ್ಲ. ಚೆನ್ನಾಗಿ ಹೇಳ್ದೆ ಅಣ್ಣ ನೀನು. ನನ್ ತವ್ರ ಮನೆಗೆ ಬರೋದಕ್ಕೆ ನನ್ ಫೋನ್ ಮಾಡ್ ಬರ್ಬೇಕಾ ಏನು? ಹಂಗಲ್ಲಮ್ಮ, ನೀನ್ ಮೊದ್ಲೇ ಹೇಳಿದ್ದಿದ್ರೆ ನಾವೆಲ್ಲ ಖುಷಿಯಾಗಿ ನೀನ್ ಬರೋದನ್ನ ಎದುರು ನೋಡ್ತಿದ್ವಿ. ಈಗ ಆನಂದ ಜೊತೆಗೆ ಆಶ್ಚರ್ಯನೂ ಆಯ್ತು ಅಲ್ವಾ, ಅದಕ್ಕೆ ಹೇಳಿಲ್ಲ. ಹೇಳ್ದಿರೋ ಬರೋ ತೂಫಾನ್ ತರ, ಶಬ್ದ ಇಲ್ದಿರೋ ಗುಡುಗಿನ್ ತರ, ಇವರೇನು ಸಡನ್ ಆಗಿ ಇಂಥ ಶಾಕ್ ಕೊಡ್ತಿದ್ದಾರೆ? ಯಾರ್ ಮಮ್ಮಿ ಅವರು? ನನ್ನ ಸೋದ್ರತ್ತೆ, ನಿನ್ ದೊಡ್ಮಾವನ್ ಸತ್ತೋಗಿರೋ ಹೆಂಡತಿ ಇದ್ದಾಳಲ್ಲ ಅಪರ್ಣಾ ದೇವಿ, ಅವಳಮ್ಮ. ತುಂಬಾ ವರ್ಷ ಆದ್ಮೇಲೆ ಮತ್ತೆ ಇವಾಗ ಬಂದಿದ್ದಾರೆ. ತುಂಬಾ ವರ್ಷ ಆಯ್ತಲ್ಲ, ನೀನ್ ಮರ್ತ್ಬಿಟ್ಟಿದ್ಯಾ ಅನ್ಸತ್ತೆ. ಅದೇನು ಸರಿ, ಆದ್ರೆ ಅವರನ್ ನೋಡಿ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ನನಗಲ್ಲ, ಅವ್ರಂದ್ರೆ ಈ ಮನೇಲಿ ಎಲ್ಲಾರ್ಗೂ ಭಯಾನೆ. ಅವ್ರ ಮಾತಿಗೆ ಯಾರು ಎದುರು ಮಾತಾಡಲ್ಲ. ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹಿಟ್ಲರ್ ತರ ಇವರು. ಸರಿ, ನೀನ್ ಒಳಗೆ ಹೋಗು. ನೀನ್ ಯಾವಾಗ ಬರ್ತೀಯೋ ಅಂತ ಎದುರು ನೋಡ್ತಾ ಇದ್ದೆ. ಇವತ್ತು ತುಂಬಾ ಸಂತೋಷ ಆಯ್ತು ವಸುಂಧರ. ಅತ್ತೆ, ಇದ್ ಕನಸ ನಿಜಾನ ಅಂತ ಅರ್ಥ ಆಗ್ತಾ ಇಲ್ಲ. ಯಾವಾಗ ಬಂದ್ರಿ ಅತ್ತೆ? ಯಾವಾಗ ಅಂದ್ರೆ ಸರಿಯಾಗಿ 12:10 ಬಂದೆ. ನಿಂಗ್ ಅನುಮಾನ ಇದ್ರೆ ಕಾರಲ್ಲಿ ಡ್ರೈವರ್ ಇದ್ದಾನೆ, ಹೋಗ್ ಕೇಳು. ಹೇಗಿದ್ದೀರಾ ಅತ್ತೆ? ಹೀಗೆ ಇದ್ದೀನಿ, ನಿಂತೇ ಇದ್ದೀನಿ. ನೋಡಿ ಕೂಡ ಕೇಳ್ತಾ ಇದೆಯಲ್ಲ, ಆಡ್ಕೊಂತಾ ಇದೆಯಾ? ಸಾಕು, ನಿಲ್ಸಿ ಅತ್ತೆ. ಬಂದ ತಕ್ಷಣ ನನ್ನ ಹತ್ರನೇ ಜೋಕ್ ಮಾಡ್ತಿದ್ದೀರಾ? ಇದ್ರಲ್ಲಿ ಜೋಕ್ ಏನಿದೆ? ನಿಜಾನೇ ತಾನೆ, ಸಂಸಾರ ಇರೋ ಮನೆಯಲ್ಲಿ ಕಾಲಿಟ್ಟ ತಕ್ಷಣನೇ ಗೊತ್ತಾಗತ್ತೆ. ನಿನ್ ಸಂಸಾರದ ಬಗ್ಗೆ ಗೊತ್ತಿರೋದ್ರಿಂದಾನೇ ಹೇಳ್ತಿದ್ದೀನಿ. ನಮ್ಮತ್ತೆಗೆ ನನ್ ಕಾಲಿಳಿಯೋದಂದ್ರೆ ಎಷ್ಟಿಷ್ಟಾನೋ. ಇವ್ರಿಗೆ ಸರಿಯಾದ ಗುರು ಸಿಕ್ಕಿದ್ದಾರೆ, ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ರಾಜ್ ಬಹದ್ದೂರ್, ಮಾತಾಡ್ತಾ ಮರ್ತ್ ಹೋದೆ, ನನ್ ಮೊಮ್ಮಗಳು ಮೊಮ್ಮಗ ಎಲ್ಲಿ? ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ನನ್ ಮನ್ಸು ತಡ್ಪಡಿಸ್ತಾ ಇದೆ. ಬೇಗ ಕರಿ ಅವ್ರನ್ನ. ಸಿದ್ದು, ಪ್ರಿಯಾಂಕಾ. ಏ ಮೊಮ್ಮಗನೆ, ನಾನು ನಿಮ್ಮ ಅಜ್ಜಿ. ಹೀರೋ ತರ ಇದ್ಯಾ? ಲೇ, ಎಲ್ಲ ನಿಮ್ಮಮ್ಮನ ಹೋಲಿಕೆನೆ ಕಣೋ ನಿಂದು. ಆ ಕಣ್ಣು ಮೂಗು ಎಲ್ಲ ನಿಮ್ಮಮ್ಮನ ಹತ್ರ ಹಿಂದೆ ತಗೊಂಬಂದು ಇಟ್ಟಂಗಿದೆ, ಗೊತ್ತಾ? ನನ್ನ ಎಳೆ ಮಗು ಆಗಿದ್ದಾಗ ನೋಡಿದ್ದೆ, ಮತ್ತೆ ಇವಾಗ ನೋಡ್ತಿದ್ದೀನಿ. ನಿನ್ನ ರೂಪದಲ್ಲಿ ಅಚ್ಚ ನಿಮ್ಮಮ್ಮನ ನೋಡಿದಾಗ ಇದೆ ನನಗೆ. ಅಕ್ಕ ಎಲ್ಲಿದ್ದಾಳೆ? ಏನಮ್ಮ, ಯಾಕೆ ಹಾಗೆ ನೋಡ್ತಿದ್ಯಾ? ನಿಮ್ಮ ಅಜ್ಜಿ ನಾನು.
ಫಾರಿನ್ಗೆ ಹೋಗಿ ಮರ್ತೋದ್ಯಾ ಏನು? ಬಾ, ಕೆಳಗಡೆ ಬಾ. ನಂಗೊಂದು ಸ್ವಲ್ಪ ತಲೆನೋವುತ್ತಿದೆ ಅಜ್ಜಿ, ನೀನ್ ಚೆನ್ನಾಗಿದ್ಯಾ? ಸರಿ ಸರಿ, ಈಗ ನಾನು ನಿಮ್ಮೆಲ್ಲರನ್ನು ನೋಡಿದ್ನಲ್ಲ, ನಾನು ತುಂಬಾ ಆನಂದವಾಗಿದ್ದೀನಿ. ಇವ್ರು ಬಂದಿದ್ದಾರೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಆ ಪ್ರಿಯಾಂಕನ್ನ ನನ್ನ ಕೈವಶದಲ್ಲಿ ಇಟ್ಕೊಂಡ್ರೆ ಒಳ್ಳೇದು, ಅದಕ್ಕೆ ಮೇಲೇನೆ ಇರಕ್ಕೆ ಹೇಳ್ದೆ. ಅತ್ತೆಮ್ಮ, ನೀವಂದ್ರೆ ನಮಗೆಲ್ಲ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತು. ಮತ್ತೆ ಇಲ್ಲಿವರೆಗೂ ನಮ್ಮ ಮನೆಗೂ ಬರದೆ, ನಮ್ಮ ನೋಡೋಕ್ ಬರದೆ ಹೇಗಿದ್ರಿ ಅತ್ತೆಮ್ಮ? ಯಾವಾಗ ಬರ್ತೀನೋ ಅಂತ ನನಗೂ ಇತ್ತು. ಆದ್ರೆ ಇಲ್ಲಿ ನಾನೇನ್ ನೋಡಕ್ಕೆ ಅಂತ ಬರ್ಲಿ? ನನ್ ಮಗಳು ಹೋದ್ಮೇಲೆ ಅವಳನ್ನ ಮರೆಯಕ್ ಆಗ್ತೇನೆ. ಅವಳ ನೆನಪಲ್ಲಿ ನನ್ ತಲೆ ಕೆಟ್ಟ ಹೋಗಿದೆ. ನನ್ ಸೋದರಳಿಯನ್ನ ನೋಡಕ್ ಬರ್ಬೇಕಾ? ಅಮ್ಮನ ಪ್ರೇಮಕ್ಕೆ ಆಪ್ಯಾಯತೆಗೆ ದೂರ ಆಗಿ ಅಮ್ಮನ ಪ್ರೀತಿಗೆ ತಡಪಡಿಸ್ತಿರೋ ಈ ಮಕ್ಕಳ ಮುಖ ನೋಡಕ್ ಬರ್ಬೇಕಾ? ಸೊಸೆ ಬಂದ್ಮೇಲೆ ಮನೆಗೆ ಲಕ್ಷ್ಮಿ ಕಳೆ ಬರುತ್ತೆ ಅಂತಾರೆ, ಮತ್ತೆ ಗೃಹಲಕ್ಷ್ಮಿ ಇಲ್ದೆ ಈ ಮನೆ ಕಳೆ ಕಳ್ಕೊಂಡಿರೋದು ನೋಡಕ್ ಬರ್ಬೇಕಾ? ಹೇಳು ರಾಜಬಹುದು, ಏನ್ ನೋಡಕ್ಕೆ, ಏನ್ ನೋಡಕ್ ನಾನಿಲ್ ಬರ್ಬೇಕು ಹೇಳು? ನನ್ ಮಗಳು ಹೋದ್ಲು ಅನ್ನೋ ಸಂಕಟದಲ್ಲಿ ಇಷ್ಟು ದಿನ ನಾನು ಮನೆಗೆ ಬಂದಿರ್ಲಿಲ್ಲ. ನನ್ ಮಗಳ ಜೊತೆನೆ ಈ ಮನೆಯಲ್ಲಿದ್ದ ಸಂತೋಷನೂ ಹೊರಟು ಹೋಗಿದೆ. ಆ ಸಂತೋಷನ ಮತ್ತೆ ತಗೊಂಡ್ ಬರೋದಕ್ಕೆ, ಈ ಮನೆಗೆ ಮತ್ತೆ ಲಕ್ಷ್ಮಿ ಕಳೆ ಬರೋ ಹಾಗೆ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ರಾಜಬಹದ್ದೂರ್, ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀಬೇಕು. ಆ ಶುಭ ಕಾರ್ಯ ಏನು ಅಂದ್ರೆ, ಏನೆಲ್ಲ ಹಾಗ್ ನೋಡ್ತಿದ್ದೀರ, ಆ ಶುಭ ಕಾರ್ಯ ಏನು ಅಂತನ ಹೇಳ್ತೀನಿ. ಅಮ್ಮ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಈಗ ಇವರು ಅವಳನ್ನು ಯಾಕೆ ಕರೀತಿದ್ದಾರೆ? ಯಾಕಮ್ಮ ಅಲ್ಲ ನಿಂತ್ಕೊಂಡ್ಬಿಟ್ಟೆ? ಬಾ ಬಾ ಇಲ್ಲಿ. ಬಾ ಮಗಳೇ. ಬಾ ಬಾ ಇಲ್ಲಿ ಪಕ್ಕದಲ್ಲಿ ನಿಂತ್ಕೋ. ನಿಮ್ಮಿಬ್ಬರನ್ನು ಹೀಗ್ ನೋಡ್ತಿದ್ರೆ ಸಾಕ್ಷಾತ್ ಆ ಸೀತಾರಾಮನ್ ನೋಡ್ದಂಗೆ ಇದೆ. ಹೇಳಿ ಮಾಡಿಸಿದ ಜೋಡಿ ಆಗಿದೆ. ನಿಮ್ಮಿಬ್ಬರನ್ನು ಹೀಗ್ ನೋಡ್ಬೇಕು ಅಂತಾನೆ, ಫನ್ ಮಾಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಹೌದು ರಾಜಬಹುದು, ಅನ್ಕೊಳ್ದೇನೆ ನಿಮ್ ಮದ್ವೆ ನಡೆದೋಯ್ತು. ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋ ಅದೃಷ್ಟ ನನಗ್ ಸಿಗ್ಲಿಲ್ಲ. ಅದಕ್ಕೆ
ನಿಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ, ನಿಮ್ಮಿಬ್ಬರನ್ನು ಒಂದ್ ಮಾಡೋಣ ಅಂತ ಬಂದಿದ್ದೀನಿ. ನಿನ್ನ ಸೋದರತೆ ಆಗಿ ನನ್ಗ ಹಕ್ಕಿದೆ, ಇದು ನನ್ನ ಜವಾಬ್ದಾರಿ ಕೂಡ. ಅತ್ತೆ, ನೀವ್ ಹೇಳ್ತಿರೋದು ಕರೆಕ್ಟೆ, ಆದ್ರೆ ಶೋಭನಾ ಮಾಡಿಸೋದಿಕ್ಕೆ ಇದು ಎರಡು ಮನ್ಸು ಸೇರಿ ಆಗಿರೋ ಮದ್ವೆ ಅಲ್ಲ, ಅನ್ಕೊಳ್ದೆ ಆಗಿರೋ ಮದ್ವೆ. ಇವತ್ತು ಅಣ್ಣ ಅತ್ತಿಗೆಗೆ ಶುಭ ಮುಹೂರ್ತ ನೀಡಿದ್ದೀವಿ. ನಮ್ಮ ಅತ್ತಿಗೆ ನಮ್ಮ ಮನೆಯಲ್ಲಿ ಸಂತೋಷವಾಗಿದ್ದಾರೆ ಅಂತ ನಿಮ್ಗೆ ಗೊತ್ತು. ಆದರೆ ಸಂಸಾರದ ವಿಷಯದಲ್ಲಿ ನಿಮ್ಗೊಂದು ಸ್ವಲ್ಪ ಬೇಜಾರಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಈ ವಿಷಯನ ನಿಮ್ಗೆ ಹೇಳಿ ಖುಷಿಪಡಿಸೋಣ ಅಂತ ಬಂದೆ. ನಮ್ಮ ಅಣ್ಣ ಅತ್ತಿಗೆಯರ ದಾಂಪತ್ಯ ಜೀವನ 100 ವರ್ಷ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಇನ್ನು ನೀವು ಅವ್ರ ಸಂಸಾರದ ವಿಷಯದ ಬಗ್ಗೆ ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಂಡಿರಾ, ಆರಾಮಾಗಿರಿ. ಆಯ್ತು ಆನಂದ್ ಅವರೇ. ಸರಿ ಬ್ರಹ್ಮಯ್ಯನ ಅವರೇ, ನಾನು ಹೋಗಿ ಬರ್ತೀನಿ. ಸಂತೋಷ ಆನಂದ್ ಅವರೇ. ಚಿಕ್ಕ ಯಜಮಾನ್ರೆ, ಕಾರ್ಯ ಅಂದ್ರೆ ಏನು? ಏಯ್ ಏನು ಇಲ್ಲ, ನೀನ್ ಬಾಯಿ ಮುಚ್ಕೊಂಡ್ ಮನೆಗೆ ಹೋಗು. ಏನೋ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ಬಾಯಿ ಮುಚ್ಕೊಂಡ್ ಒಳಗ್ ಹೋಗು ಅಂತೀರಾ? ಆನಂದ್ ಅವ್ರೆ, ನಮ್ಮ ಅಕ್ಕನ ಜೀವನದ ಬಗ್ಗೆ ಎಷ್ಟು ಒಳ್ಳೆ ಮಾತಾಡಿದ್ರಿ, ಮತ್ತೆ ಇಷ್ಟು ಒಳ್ಳೆ ವಿಷಯ ಹೇಳಿದ್ ನೀವು ಬಾಯಿ ಸಿಹಿ ಮಾಡ್ಕೊಳ್ದೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಒಂದ್ ನಿಮಿಷ ಇರಿ, ಈಗ್ಲೇ ತರ್ತೀನಿ. ಆನಂದ್ ಅವ್ರೇ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ನನಗೆ ಇವಾಗ ಏನು ಬೇಡ, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಸರಿ, ನಿಮ್ಮಿಷ್ಟ. ಹಸೆಮಣೆ ಮೇಲೆ ಮದ್ವೆ ನಡೀದೆ, ಇವ್ರ ಕುಟುಂಬ ಎಲ್ಲ ಸತ್ತು ಹೋಗ್ತೀವಿ ಅಂತ ಅಳ್ತಾ ಇದ್ರೆ ಪಾಪ ರಾಜ ಕರುಣೆ ತೋರಿಸಿ ಈ ಹುಡುಗಿ ಜೀವನನ ಕಾಪಾಡೋಣ ಅಂತ ತಾಳಿ ಕಟ್ದ. ಮತ್ತೆ ಈ ರೀತಿ ನಡೆದಿರೋ ಮದ್ವೆಯಲ್ಲಿ ಪ್ರೀತಿ ಎಲ್ಲಿರುತ್ತೆ? ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಸೇರಿ ಜೀವನ ಹೇಗ್ ನಡೆಸೋದು ಹೇಳಿ? ಏನೇನು ಏನು, ನನ್ಗೆ ಅರ್ಥ ಆಗ್ಲಿಲ್ಲ. ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಹೇಗ್ ಸಂಸಾರ ಮಾಡ್ತಾನೆ ಅಂದೆ ನಾನು. ಈ ಮಾತಲ್ಲ, ಇದಕ್ ಮುಂಚೆ ಏನೋ ಹೇಳಿದ್ಯಲ್ಲ, ಅದೇ ಜೀವನನ ಕಾಪಾಡೋಣ ಅಂತ ಅದು ಇದು ಅಂತ ಆ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ಅದೇ ಅತ್ತೆ, ಈ ಹುಡುಗಿ ಜೀವನನ ಕಾಪಾಡೋಣ ಅಂತ ರಾಜ ಇವಳ ಕೊರಳಿಗೆ ತಾಳಿ ಕಡ್ದ. ಅಯ್ಯೋ ನಿನ್ನ, ಹೌದಾ? ಒಂದ್ಸಲ ನಾನು ಹೇಳೋದನ್ನ ಕೇಳು. ಏನು ಏನು ನೀನ್ ಹೇಳೋದು? ಅವಳನ್ನ ಅಮ್ಮ ಅಂತ ಅನ್ನೋದಕ್ಕೆ, ನಮ್ಮನ್ನ ಬಲವಂತ ಮಾಡೋದಕ್ಕೆ ನಿನ್ಗೇನ್ ಹಕ್ಕಿದೆ? ಅಷ್ಟಕ್ಕೂ ನನಗ್ ಬುದ್ಧಿವಾದ ಹೇಳಕ್ ನೀನ್ ಯಾರು? ಪ್ರಿಯಾಂಕಾ, ಪ್ರಿಯಾಂಕಾ, ಪ್ರಿಯಾಂಕಾ!
ತಲೆಗೆಲೆ ಕೆಟ್ಟಿದ್ಯಾ ನಿನಗೆ? ಏನ್ ಮಾತಾಡ್ತಿದ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ?